ಯಾರಲ್ಲಿ ಸೌಂಡು ಮಾಡೋದು, ಸುಮ್ನೀರಿ ಲಚ್ಚು ಬೈಬೋದು, ಯಾಕೇಳಿ ಹಾಡಾಡಿದ್ದು? ನಮ್ಮ ಲಕ್ಷ್ಮಣ್ ಚಿಕ್ಕಪ್ಪ ಅಂದರೆ ದೊಡ್ಡೋರಿಂದ ಹಿಡಿದು ಚಿಕ್ಕೋರ್ವರೆಗೂ ಗಡ ಗಡ ಗಡ. ಆದರೆ ಒಳಗುಟ್ಟು ಏನು ಗೊತ್ತಾ, ಇವ್ರು ತುಂಬ ಬಯಸ್ತಾ ಅಂತೆ. ಇದನ್ನು ನಾನಲ್ಲಪ್ಪ ಹೇಳಿದ್ದು, ಅವ್ರು ಒಡಗುಟ್ಟದವರೇ ಹೇಳಿದ್ದು. ಅವರು ಹುಟ್ಟಿದ್ದು 1953 ಮಾರ್ಚ್ 19. ಎನ್ ಸಿ ಸಿಗೆ ಸೇರಿದ ಮೇಲೆ ಸ್ವಲ್ಪ ಧೈರ್ಯ ಬಂತಂತೆ. ಆಮೇಲೆ ಅವರು ವಿಜಯ ಕಾಲೇಜಲ್ಲಿ ಬಿ ಕಾಮ್ ಮಾಡಿದ್ರು. ಇವರು ನ್ಯಾಷನಲ್ ಲೆವೆಲ್ ಕಬಡ್ಡಿ ಪ್ಲೇಯರ್. ಇವ್ರ ಕಬಡ್ಡಿ ಆಟದಿಂದನೇ ಇವ್ರಿಗೆ ಸೆಂಟ್ರಲ್ ಎಕ್ಸೈಸಲ್ಲಿ ಇನ್ಸ್ಪೆಕ್ಟ್ರಾಗಿ ಕೆಲಸ ಸಿಕ್ತು. ಇವ್ರ ಮದುವೆ ಆಗಿದ್ದು ನಮ್ಮ ವೆಂಕಟಲಕ್ಷ್ಮ ಮತ್ತೆ ಮಗಳು ಪುಷ್ಪಲತಾ. ಮದುವೆ ಆಗಿದ್ದ ದಿನಾಂಕ 1984 ಜೂನ್ 15. ಇನ್ನು ಇವ್ರ ಮಕ್ಕಳು ಅನು ಮತ್ತು ಆಕರ್ಷ್. ಚಿಕ್ಕಂದಿನಿಂದ ಈಗಿನವರೆಗೂ ನಮ್ಮೆಲ್ಲ ಕಸಿನ್ಸ್ಗೂ ಇವರು ಅಂದರೆ ಒಂಥರ ಭಯ, ಅದೇ ಸಮಯದಲ್ಲಿ ಗೌರವ ಸಹ. ನನಗಿನ್ನೂ ನೆನಪಿದೆ, ನಾನು ಚಿಕ್ಕವಳಿದ್ದಾಗ ನಮ್ಮಮ್ಮ ಹೇಳ್ತಾ ಇದ್ದಿದ್ದು, ನಂಗೆ ಗಲಾಟೆ ಮಾಡಿದಾಗೆಲ್ಲ ಲಕ್ಷ್ಮಣ್ ಚಿಕ್ಕಪ್ಪಂಗೆ ಹೇಳ್ತೀನಿ ಅಂತ. ಸೊ ಇದನ್ನೆಲ್ಲ ಯೋಚಿಸಿದ್ರೆ ನಮ್ಮ ಮನಸ್ಸಿಗೆ ಬರೋದು ಒಂದೇ ಹಾಡು, ಯಾವುದೇಳಿ? ಯಾರಲ್ಲಿ ಸೌಂಡು ಮಾಡೋದು, ಯಾರಿ ಬೈಬೋದು, ಸೈಲೆಂಟ್ ಆಗಿದ್ರೆ ಒಳ್ಳೇದು, ಯಾರು ಕೆಮ್ಮಂಗಿಲ್ಲ. ಲಕ್ಷ್ಮಣ್ ಕುಮಾರ್, ಲಕ್ಷ್ಮಣ್ ಕುಮಾರ್. ಯಾರಲ್ಲಿ ಲುಕ್ಕು ಕೊಡೋದು, ಇದನ್ನೇ ಬೇಡ ಅನ್ನೋದು, ಸೈಡಲ್ಲಿದ್ದೆ ಒಳ್ಳೇದು, ಅಟ್ಟ ಸಿಕ್ಕಂಗಿಲ್ಲ. ಲಕ್ಷ್ಮಣ್ ಕುಮಾರ್, ಲಕ್ಷ್ಮಣ್ ಕುಮಾರ್. ಯಾರಲ್ಲಿ ಸೌಂಡು ಮಾಡೋದು, ಸುಮ್ಮೇರಿ ಜಾರಿ ಬೈಬೋದು, ಸೈಲೆಂಟ್ ಆಗಿದ್ರೆ ಒಳ್ಳೇದು, ಯಾರು ಕೆಮ್ಮಂಗಿಲ್ಲ. ಲಕ್ಷ್ಮಣ್ ಕುಮಾರ್. ರಾಫಿಂಗು ನಿಬ್ಬಲ್ಲು ಸ್ಟಾಕ್ ಆಯ್ತು ಎಲ್ಲೆಲ್ಲು, ಕಂಟ್ರಿ ಪಿಸ್ತೋಲು ಸ್ಪೀಡಲ್ಲಿ ಮಿಸೈಲು ಇಲ್ಲೆಲ್ಲ ಇಲ್ಲೆಲ್ಲು. ಅಂಜದ ಎದೆಯಲ್ಲಿ ನಂಜೆ ಬೇಕಾರ್ದು ಟುಕುಡ, ಮಾನವ ಎಂದು ಮರೆಯೋದೆಲ್ಲ ಹೇರೋ ಕನ್ನಡ. ನಾವಿಂತ ಕಡೆಯಿಂದಲೇ ಲೈನು ಶುರು, ಬೆಂಡಾಗೋದಿಲ್ಲ ಕಲರ್ ಮೇಲೆ ಗುರು, ನಮ್ ನಡಿದೆ ದಾರಿ ಹಾಕಿದೆ ಬಾಪ 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 ಬ್ಯಾಂಗ್ ಬ್ಯಾಂಗ್. ಲಕ್ಷ್ಮಣ್ ಕುಮಾರ್. ಯಾರಲ್ಲಿ ಸೌಂಡು ಮಾಡೋದು, ಸುಮ್ಮನೆ ಜಾರಿ ಬೈಬೋದು, ಸೈಲೆಂಟ್ ಆಗಿದ್ರೆ ಒಳ್ಳೋದು, ಯಾರು ಕೆಮ್ಮಂಗಿಲ್ಲ.